ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸದ್ಗುರು ಅಲೋವೆರಾ ಶಾಂಪೂ ಪ್ಲಸ್ ಕಂಡೀಷನರ್. ಇದು ನಿಮ್ಮ ಕೂದಲನ್ನು ಮೃದು ಮತ್ತು ಹೊಳೆಯುವಂತೆ ಮಾಡುತ್ತದೆ. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್, ಕರ್ನಾಟಕ ಬ್ಯಾಂಕ್ ಕೆಳಭಾಗ, ಪ್ರಮುಖ ರಸ್ತೆ, ಹೊಸದುರ್ಗ. ಮಹಿಳಾ ಸಬಲೀಕರಣದ ಪ್ರತೀಕ ಹೊಸದುರ್ಗ ತಾಲೂಕು ವೀರಶಿವ ಮಹಿಳಾ ಸಹಕಾರ ಸಂಘ. ಹೊಸದುರ್ಗ ನಗರದ ಹಳೆ ಎಸ್ಬಿಐ ಬ್ಯಾಂಕ್ ಕಟ್ಟಡದಲ್ಲಿರುವ ಶ್ರೇಯ ಆರ್ಥೋಕೇರ್ ಸಂಪರ್ಕಿಸಿ ಡಾಕ್ಟರ್ ಸಂಜಯ್. ನಮಸ್ಕಾರ ವೀಕ್ಷಕರೇ, ನಾನ್ ಕಾವೇರಿ. ವಾಣಿ ವಿಲಾಸ ಸಾಗರ ಹಿನ್ನೀರಿನಲ್ಲೇ ಬೇವಿನಹಳ್ಳಿ ಗ್ರಾಮದಿಂದ ಹುಣಸಿಕಟ್ಟಿ ಗ್ರಾಮದವರೆಗೆ ಬೃಹತ್ ಸೇತುವೆ ಮತ್ತು ಸಂಪರ್ಕ ರಸ್ತೆ ನಿರ್ಮಾಣದ ಕಾಮಗಾರಿಯ ಕನಸನ್ನ ನನಸು ಮಾಡಲು ಹೊರಟಿರೋ ಶಾಸಕರಾದ ಗೂಳಿಹಟ್ಟಿ ಡಿ ಶೇಖರ್ ಅವರು ಬೋಟ್ ರೈಡ್ ಹೋಗುವ ಸಂದರ್ಭದಲ್ಲಿ ಖುದ್ದು ಈ ಬೃಹತ್ ಸೇತುವೆ ನಿರ್ಮಾಣದ ಬಗ್ಗೆ ಜಿವಿ ಟಿವಿ ಒಟ್ಟಿಗೆ ಮಾತನಾಡಿದ್ದಾರೆ. ಕೇಳೋಣ ಬನ್ನಿ. ಆತ್ಮೀಯ ಜಿವಿ ಟಿವಿ ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ನೆಚ್ಚಿನ ಹೊಸದುರ್ಗ ರಾಘು. ಈ ದಿನ ನಾವು ಹೊಸದುರ್ಗ ತಾಲೂಕಿನ ಮುತ್ತೋಡು ಹೋಬಳಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹಿಂಡೆದೇವರಟ್ಟಿ ಎನ್ನುವ ಒಂದು ಗ್ರಾಮ ಇದೆ. ಆ ಗ್ರಾಮದ ವಾಣಿ ವಿಲಾಸ ಹಿನ್ನೀರಿನಲ್ಲಿ ಇವತ್ತು ಸನ್ಮಾನ್ಯ ಶಾಸಕರಾದಂಥ ಹೊಸದುರ್ಗದ ಜನಪ್ರಿಯ ಶಾಸಕರಾದಂಥ ಶ್ರೀತ ಗೂಳಿಹಟ್ಟಿ ಡಿ ಶೇಖರ್ ಅವರು ಒಂದು ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡು ಸುಮಾರು ನೂರಾರು ವರ್ಷಗಳ ಒಂದು ಬೇಡಿಕೆ ಏನಿತ್ತು ಆ ಜನಸಮುದಾಯಕ್ಕೆ ಹೊಸದುರ್ಗ ಭಾಗದ ಜನರಿಗೆ ನೂರಾರು ವರ್ಷಗಳ ಬೇಡಿಕೆಯನ್ನು ಈಡೇರಿಸುವ ನಿಟ್ಟಿನಲ್ಲಿ ಒಂದು ಮಹತ್ವದ ಮೈಲಿಗಲ್ಲನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಅದರಂತೆ ಇದೀಗ ಶಂಕುಸ್ಥಾಪನೆ ನೆರವೇರ್ತಾ ಇರತಕ್ಕಂಥ ಈ ಒಂದು ಪ್ರದೇಶದಲ್ಲಿ ನಾವಿದೀಗ ಸನ್ಮಾನ್ಯ ಶಾಸಕರ ಜೊತೆ ಬೋಟ್ ರೈಡಿಂಗ್ ಹೋಗ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ಹೆಲಿಕಾಪ್ಟರ್ ರೈಡ್ ಮಾಡಿದ್ರು. ನಮ್ಮ ಇಲ್ಲಿನ ಕುರಿಗಾಹಿಗಳಿಗೆ ಮತ್ತು ರೈತ ಮಕ್ಕಳಿಗೆ ಹೆಲಿಕಾಪ್ಟರ್ ವ್ಯವಸ್ಥೆಯನ್ನು ಮಾಡಿ ಅವರಿಗೆ ಅದರ ಸಂಚಾರವನ್ನು ಅನುಭವವನ್ನು ಪಡ್ಕೋಬೇಕು ಅನ್ನೋ ದೃಷ್ಟಿಯಿಂದ ಈಗಾಗಲೇ ತಾವುಗಳು ಸಾಕಷ್ಟು ವೀಕ್ಷಣೆಯನ್ನು ಮಾಡಿದ್ದೀರಿ. ಅದರಂತೆ ಸನ್ಮಾನ್ಯ ಶಾಸಕರು ಇದೀಗ ನಮ್ಮ ಜೊತೆ ಇದ್ದಾರೆ. ಈ ಒಂದು ಬೋಟ್ನಲ್ಲಿ ನಮ್ಮ ಎಲ್ಲ ಪತ್ರಕರ್ತರೊಂದಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇವೆ. ನಮ್ಮ ಜನಪ್ರಿಯ ಶಾಸಕರಾದಂಥ ಶ್ರೀತ ಗೂಳಿಹಟ್ಟಿ ಡಿ ಶೇಖರ್ ಅವರು ಮಾತನಾಡ್ತಾ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಏನು ಐತಿಹಾಸಿಕವಾದ ಒಂದು ಮೈಲಿಗಲ್ಲಾಗ್ತಾ ಇದೆ. ಇದು ಇಡೀ ಹಿಸ್ಟ್ರಿನಲ್ಲಿ ಅಂದ್ರೆ ಸುಮಾರು ನೂರಾರು ವರ್ಷಗಳಲ್ಲೇ ಇದೇ ಒಂದು ಮೊದಲನೇ ಬಾರಿ ಈ ಒಂದು ಬ್ರಿಡ್ಜ್ ಅನ್ನ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ನೀವು ಪಣ ತೊಟ್ಟಿದ್ದೀರಿ. ಈ ಕಾರ್ಯವನ್ನ ಯಾವ ರೀತಿ ಯಶಸ್ವಿಗೊಳಿಸ್ತೀವಿ? ಇದು ಸುಮಾರು 122 ವರ್ಷದ ಇತಿಹಾಸ ಈ ನಮ್ಮ ವಾಣಿ ವಿಲಾಸ ಡ್ಯಾಮ್ಗೆ. ಹಿಂದೆ ವಾಣಿ ವಿಲಾಸ ಡ್ಯಾಮ್ ಕಟ್ಟಿದಾಗ ನಮ್ಮ ತಾಲೂಕಿನಲ್ಲಿ ಸುಮಾರು 21,000 ಎಕರೆ ಜಮೀನು ಮುಳುಗಡೆ ಆಗಿದೆ. ಮಳೆ ಬಂದು ನೀರು ಬಂದಿರಲಿಲ್ಲ. ಹಾಗಾಗಿ ಈಗ ನಮಗೆ ಇಲ್ಲಿ 3 ಹೋಬಳಿಗೆ ಓಡಾಡ್ತಕ್ಕಂಥ ಸಂದರ್ಭ. ಮತ್ತೋಡು ಹೋಬಳಿ ಮತ್ತು ಶ್ರೀರಾಮಪುರ ಹೋಬಳಿ ಅವರು ಚಿತ್ರದುರ್ಗಕ್ಕೆ ಹೋಗ್ಬೇಕಾದ್ರೆ ಸುಮಾರು 60 ಕಿಲೋಮೀಟರ್ ಸುತ್ತಕೊಂಡು ಚಿತ್ರದುರ್ಗ ಹೋಗಬೇಕಿತ್ತು. ಇದನ್ನು ನಮ್ಮ ಮಹತ್ವಾಕಾಂಕ್ಷಿ ಯೋಜನೆಯನ್ನು ನಮ್ಮ ಯಡಿಯೂರಪ್ಪ ಸಾಹೇಬರು ಸಾಣೇಹಳ್ಳಿ ಮಠಕ್ಕೆ ಬಂದಾಗ ಅದನ್ನು ಮಂಜೂರು ಮಾಡಿಕೊಟ್ರು. ಇದರಲ್ಲಿ ಪಂಡಿತಾರಾಜ ಸ್ವಾಮೀಜಿ ಅವರ ಆಶೀರ್ವಾದನೂ ಕೂಡ ಇದೆ. ಅದು ನೀರಿನ ಲೆವೆಲ್ ಕಡಿಮೆ ಇತ್ತು ಆವಾಗ, 86 ಕೋಟಿ ಇತ್ತು. 86 ಕೋಟಿಗೆ ಲೆವೆಲ್ ಕಡಿಮೆ ಇತ್ತು. ಈಗ ಡೀಟೇಲ್ ಎಸ್ಟಿಮೇಟ್ ಮಾಡಬೇಕಾದ್ರೆ ಭದ್ರಾಯಿಂದ ನೀರು ಬಿಟ್ಟು ಮತ್ತು ಇಲ್ಲಿ ಮಳೆ ನೀರೆಲ್ಲ ಬಂದಾಗ ಇದು ಲೆವೆಲ್ ಜಾಸ್ತಿ ಆಯಿತು, ಇನ್ಕ್ರೀಸ್ ಆಯಿತು ಹೈಯೆಸ್ಟ್. ಹಾಗಾಗಿ ಹೆಚ್ಚುವರಿಯಾಗಿ 50 ಕೋಟಿ ಬೇಕಾಗಿತ್ತು. ಸನ್ಮಾನ್ಯ ನಮ್ಮ ಬೊಮ್ಮಾಯಿ ಸಾಹೇಬರು ಮತ್ತೆ 50 ಕೋಟಿ ಹೆಚ್ಚುವರಿ ಕೊಟ್ಟು ಇದನ್ನು ಮಂಜೂರು ಮಾಡ್ಕೊಂಡು ಸುಮಾರು 136 ಕೋಟಿ ವೆಚ್ಚ ಈಗಾಗಲೇ ನೋಡ್ತಾ ಇರ್ಬೋದು. ಈ ಕಡೆ ಬೇವನಹಳ್ಳಿ ಮಾರ್ಕೆರೆ ಹೋಬಳಿ ಬೇವನಹಳ್ಳಿ ಮತ್ತು ಈ ಕಡೆ ಮತ್ತೋ ಹೋಬಳಿ ಬೇವನಹಳ್ಳಿಗೆ ಸೆಂಟ್ರಿಗೆ ಈ ಸೆಂಟ್ರ್ ಬ್ರಿಡ್ಜ್ 1.4 ಕಿಲೋಮೀಟರ್ ಬರ್ತದೆ. ಸುಮಾರು ಇಲ್ಲಿ 80 ಅಡಿ ಆಳ ನೀರಿದೆ. ಪ್ರೆಸೆಂಟ್ ನಾವು ಇಲ್ಲಿರೋ ಜಾಗದಲ್ಲಿ 80 ಅಡಿ ಆಳ ನೀರಿದೆ. ಮೈನ್ ನದಿ ಇರೋದು ಅಲ್ಲಿ ಕೋಡಿ ಬಿದ್ದರೂ ಕೂಡ ಎಲ್ಲ ಅದಕ್ಕಿಂತ ಹೈಟಲ್ಲಿ ಇರ್ತದೆ ಇದು ನೀರು. ಹಾಗಾಗಿ ಇದು ಭಾಳ ಮಹತ್ವಾಕಾಂಕ್ಷಿ ಯೋಜನೆ. ಇಲ್ಲಿ 3 ಹೋಬಳಿ ಜನಕ್ಕೆ ನೇರವಾಗಿ ಅನುಕೂಲ ಆಗ್ತದೆ ಇದು. ಆಮೇಲೆ ಇತಿಹಾಸದಲ್ಲಿ ಇದು ಡ್ಯಾಮ್ ಕಟ್ಟಿದ್ದು 1895 ಸ್ಟಾರ್ಟ್ ಮಾಡಿ 1905 ಕಟ್ಟಿದ್ದು ಮಾರಿಕಣಿವೆ ಡ್ಯಾಮ್ ಅಂತೇಳಿ. ಇದನ್ನು ಇದು ಕಟ್ಟಿರೋದ್ರಿಂದ ನಮ್ಮ ಪಂಡಿತಾಜ ಡ್ಯಾಮ್ ಅಂತೇಳಿ ಶಾಶ್ವತವಾಗಿ ಜನಮಾನಸದಲ್ಲಿ ಉಳಿತಾ ಇದೆ. ಹಾಗೆ ನಮ್ಮ ಯಡಿಯೂರಪ್ಪರದು ಬೊಮ್ಮಾಯಿ ಸಾಹೇಬ್ರದ ಕೊಡುಗೆ ಜಾಸ್ತಿ ಆಗಿದೆ. ಅವ್ರ ಇತಿಹಾಸ ಖಂಡಿತ ವಾಣಿವಿಲಾಸ ಸಾಗರ ಜಲಾಶಯ ಕಟ್ಟಿದ್ದು ಹಿಂದೆ ಮಹಾರಾಜರು ಇದನ್ನ ಮಹಾರಾಜರು ಹೆಂಡತಿ ಒತ್ತೆ ಇಟ್ಬಿಟ್ಟು ಡ್ಯಾಮ್ ಕಟ್ಟಿದ್ದು ಅಂತೇಳಿ ನಾವೆಲ್ಲ ಒಡವೆಗಳನ್ನ ಒತ್ತೆ ಇಟ್ಬಿಟ್ಟು ಡ್ಯಾಮ್ ಕಟ್ಟಿದ್ದು ಅಂತ ಇತಿಹಾಸದಲ್ಲಿ ಕೇಳ್ತಾ ಇದೀವಿ. ಇಲ್ಲಿ ನಮ್ಮ ಬೊಮ್ಮಾಯಿ ಸಾಹೇಬರು ಯಡಿಯೂರಪ್ಪ ಸಾಹೇಬರು ನಮ್ಮ ಪಂಡಿತಾಚಾರ್ಯ ಸಹಕಾರದಿಂದ ಇದು ಬ್ರಿಡ್ಜ್ ಆಗ್ತಾ ಇರೋದು.
ನಿಜಕ್ಕೂ ಇದು ಶಾಶ್ವತವಾಗಿರ್ತಕ್ಕಂಥದ್ದು ಕಾರ್ಯ. ಇದರಿಂದ ನಮ್ಮ ಸುಮಾರು 48,000 ಜನರಿಗೆ ನೇರವಾಗಿ ಅನುಕೂಲ ಆಗ್ತದೆ ಇದರಿಂದ. ಆಮೇಲೆ ಈ ಭಾಗದಲ್ಲಿ ಜನಗಳಿಗೆ ಬರೀ SC ST ಮತ್ತು ಬ್ಯಾಕ್ವರ್ಡ್ಸ್ ಜನರಲ್ಲಿ ಇರ್ತಕ್ಕಂಥ ಜಾಗಗಳು ಜನಗಳು ಭಾಳಷ್ಟು ಅನುಕೂಲ ಆಗ್ತದೆ. ಇದರಿಂದ ಸುಮಾರು 10 ಕಿಲೋಮೀಟರ್ ಕೇವಲ 10 ಕಿಲೋಮೀಟರ್ ದಲ್ಲಿ ನಾವು 60 ಕಿಲೋಮೀಟರ್ ಸೇವ್ ಆಗ್ತದೆ. ಓಕೆ, ಇದೀಗ ಈ ಒಂದು ಕಾರ್ಯ ಏನು ನೀವು ಕೈಗೊಂಡಿದ್ದೀರಿ ಇದು ತುಂಬ ಜನಮಾನಸದಲ್ಲಿ ಕೂಡ ಈಗ ಸಾಕಷ್ಟು ಜನ ಪ್ರಶಂಸೆಗೆ ವ್ಯಕ್ತವಾಗ್ತಾ ಇವೆ. ಇದು ಎಷ್ಟು ವರ್ಷಗಳಲ್ಲಿ ಅಂದರೆ ಎಷ್ಟು ದಿನಗಳಲ್ಲಿ ಪೂರ್ಣಗೊಳ್ಬೋದು ನಿಮ್ಮ ಕನಸಿನ ಯೋಜನೆ? ನಮ್ಮ ಬೊಮ್ಮಾಯಿ ಸಾಹೇಬ್ರದ್ದು ಯಾವ ರೀತಿ ಅಂದರೆ ಕೆಲಸ ಕಾರ್ಯಗಳು ಯಾವ ರೀತಿ ಅನ್ನೋದಕ್ಕೆ ಇದೊಂದು ನಿದರ್ಶನ. ಯಾವಾಗಲೂ ನಾವು ಶಂಕುಸ್ಥಾಪನೆ ಮಾಡಿದ ಮೇಲೆ ಜನಗಳಿಗೆ ಮನಸ್ಸು ಜನಗಳ ಭಾವನೆಯಲ್ಲಿ ಏನಿರ್ತದೆ, ಶಂಕುಸ್ಥಾಪನೆ ಮಾಡಿಬಿಟ್ರಪ್ಪ ಎಲೆಕ್ಷನ್ ಟೈಮ್ ಬಂದು ಬಿಟ್ಟೋಗ್ಬಿಡ್ತಾರೆ, ನೆಕ್ಸ್ಟ್ ಬಂದವ್ರು ಮಾಡ್ತಾರೆ ಇಲ್ಲೋ, ಸುಮ್ಮನೆ ಏನೋ ಗಿಮ್ಮಿಕ್ಕು ಅಂತ ಹೇಳ್ತಾರೆ ತಿಳ್ಕೊಂಡ್ರೆ. ಬಟ್ ನಮ್ಮ ಬೊಮ್ಮಾಯಿ ಸಾಹೇಬ್ರದ್ದು ಮುಖ್ಯಮಂತ್ರಿಗಳಾದಮೇಲೆ ಅವರು ಶಂಕುಸ್ಥಾಪನೆ ಮಾಡಬೇಕಂತ ಹೇಳಿದಾಗ ಅವ್ರು ಹೇಳಿದರು, ನೋಡಪ್ಪ ನಾವೆಲ್ಲ ಕೆಲಸ ಮಾಡಿದರೆ ಒಂದು ಕಾಲು ಭಾಗ ಕೆಲಸ ಆಗಿರಬೇಕು, ಆವಾಗ ಶಂಕುಸ್ಥಾಪನೆ ಮಾಡಬೇಕು ಅಂದರು. ಈಗಾಗಲೇ ನೋಡಿದರೆ ಈಗ ಇಲ್ಲಿ ಕೆಲಸ ಪ್ರಾರಂಭ ಆಗಿದೆ. ಹೌದು, ಇಲ್ಲಾಗಲೇ ಇಷ್ಟು ದಿನಗಳವರೆಗೆ ಜನಗಳಿಗೆ ಏನಪ್ಪ ಅಂದರೆ ಇಲ್ಲಿ ಯಾವ ರೀತಿ ಬ್ರಿಡ್ಜ್ ಕಟ್ತಾರೆ ಅನ್ನೋದು ಒಂದು ಕಲ್ಪನೆಯೇ ಇರಲಿಲ್ಲ. ನಾವಿಲ್ಲಿ ವಾಸ್ತವವಾಗಿ ನಾವು ನೋಡಿದಾಗ ಸ್ಥಳೀಯ ಒಂದು ಪ್ರದೇಶವನ್ನು ನಾವು ವೀಕ್ಷಣೆ ಮಾಡಿದಾಗ ಈಗಾಗಲೇ ಸಾಕಷ್ಟು ಡೆವಲಪ್ಮೆಂಟ್ ವರ್ಕ್ ಇಲ್ಲಿ ಆಲ್ರೆಡಿ ನಡೀತಾ ಇದೆ. ರಸ್ತೆ ಇರ್ಬೋದು, ಮೂಲಸೌಕ ಸೌಕರ್ಯವಾಗಿ ಎಲ್ಲ ರೀತಿಯೂ ಅರೇಂಜ್ಮೆಂಟ್ ಮಾಡಿದ್ದೀರಿ. ಮುಂದಿನ ಕಾರ್ಯಕ್ರಮಗಳು ಹೇಗಿರ್ತದೆ? ಇಲ್ಲಿ ಇನ್ನೊಂದು ಈಗ ಸ್ಟಾರ್ಟ್ ಆಗ್ತದೆ. ಇಲ್ಲಿ ಆ್ಯಕ್ಚುಲಿ ಇಲ್ಲಿ 180 ಈಗ ಪ್ರೆಸೆಂಟ್ 80 ನೀರಿದೆ. 41 ಕಿಲೋಮೀಟರ್ ಬ್ರಿಡ್ಜ್ ಮೇನ್ ಬ್ರಿಡ್ಜ್, ಆಮೇಲೆ ಇನ್ನೂ ಸ್ಮಾಲ್ ಬ್ರಿಡ್ಜ್ ಎರಡು ಬರ್ತದೆ, ರಸ್ತೆ ಒಂದು 4 ಕಿಲೋಮೀಟರ್ ಬರ್ತದೆ. ಈಗಾಗಲೇ ರಸ್ತೆ ಎಲ್ಲ ವಿಸ್ತರಣೆ ಮಾಡೋದು ನೋಡಿದ್ರಿ ನೀವೆಲ್ಲ. ಇಲ್ಲಿ ಬ್ರಿಡ್ಜ್ ಈಗ ಸ್ಟಾರ್ಟ್ ಆದರೆ ಈಗ ನಾಳೆ ಶಂಕುಸ್ಥಾಪನೆ ಮುಖ್ಯಮಂತ್ರಿಗಳು ಇಲ್ಲೇ ಮಾಡ್ತಾರೆ. ಇಲ್ಲಿ ನಾಳೆ ಸ್ಟಾರ್ಟ್ ಆದರೆ ಇಲ್ಲಿ ಮೇನ್ ಪಿಲ್ಲರ್ ಆಗ್ತಾರೆ, ಎರಡು ಹಡಗನ್ನು ಬಾರ್ಜ್ ಅಂತೀವಲ್ಲ ಆ ಬಾರ್ಜನ್ನು ತೊಗೊಂಬಂದ್ಬಿಟ್ಟು ಇಲ್ಲಿ ಪಿಲ್ಲರ್ ಆಗ್ತಾರೆ. ಅಂದರೆ ಅತ್ಯಾಧುನಿಕ ತಂತ್ರಜ್ಞಾನ ಅಂತಲೇ ಬಳಸಲಿ ನೀವು ಬಳಸಿದ. ಅಂದರೆ ಇದು ರಾಜ್ಯದಲ್ಲಿ ಯಾವ ರೀತಿ ಈ ಥರ ಕಾಮಗಾರಿ ಎಲ್ಲರೂ ನಡೆದಿದೆಯೋ ಅಥವಾ ಇದಕ್ಕಿಂತ ಮುಂಚೆ ಇಲ್ಲ? ರಾಜ್ಯದಲ್ಲಿ ನಿಜಕ್ಕೂ ಹೇಳಬೇಕಾದ್ರೆ ಈ ಥರ ಕಾರ್ಯಕ್ರಮ ನಮ್ಮ ರಾಜ್ಯದಲ್ಲಿ ಎಲ್ಲೂ ಈ ಸದ್ಯಕ್ಕೆ ಎಲ್ಲೂ ಕೂಡ ನಡೆದಿಲ್ಲ. ಇದು ದೆಹಲಿನಲ್ಲಿ ಯಮುನಾ ನದಿಗೆ ಈ ಥರ ಬ್ರಿಡ್ಜ್ ಕಟ್ಟಿದ್ದಾರೆ ಅಂತ ಅಲ್ಲಿ ನೋಡ್ಕೊಂಬಂದಿದ್ದಾರೆ, ನಮ್ಮನ್ನು ಕರೆದ್ರಲ್ಲಿ ನೋಡ್ಕೊಂಬನ್ನಿ ಅಂತೇಳಿ. ಆಗ ನಮ್ಮ ರಾಜ್ಯದಲ್ಲೇ ಇದು ಪ್ರಥಮ ಆಳ ಮತ್ತು ಉದ್ದ ಸೇತುವೆ, ಇದು ಪ್ರಥಮ. ಸಿಗಂದೂರಲ್ಲಿ ಕೂಡ ಒಂದು ಸೇತುವೆ ಕಟ್ಟಿದ್ದಾರೆ, ಅದು ಸುಮಾರು ಅದು ನ್ಯಾಷನಲ್ ಹೈವೇ ಅದು, ಅದನ್ನು 700 ಕೋಟಿದು. ಅದರಲ್ಲಿ ನೀರು ಜಾಸ್ತಿ ಬಂದ್ಬಿಟ್ಟು ಮುಳುಗ್ಬಿಟ್ಟಿದೆ ಈಗ. ಇದು ಹಂಗೆ ಆಗೋದು, ನಾವೇನು ಮಾಡಿದ್ವಿ ನೀರು ಬಂದಾಗ ಆ ಲೆವೆಲ್ಗೆ ಇಟ್ಟಿದ್ವಿ, ಈಗ ಸದ್ಯಕ್ಕೆ ಇಲ್ಲಿ ಪಿಲ್ಲರ್ ಹಾಕಿರಲಿಲ್ಲ. ಈಗೇನಾಗಿದೆ ನೀರು ಲೆವೆಲ್ ಮೇಲೆ ಬಂದಾಗ ಈಗ ನಾವು ಇಲ್ಲಿ ಮಾಡ್ತೀವಿ. ಸಾಮಾನ್ಯ ಇದು ಒಂದು ವರ್ಷದೊಳಗೆ ಈ ಬ್ರಿಡ್ಜ್ ಕಂಪ್ಲೀಟ್ ಆಗ್ತದೆ. ಖಂಡಿತ ಇದೊಂದು ಮಹತ್ವಾಕಾಂಕ್ಷೆ ಯೋಜನೆ ಅಂತ ಅನಿಸುತ್ತೆ. ಇದರಿಂದ ಈ ಟೂರಿಸಂ ಡೆವಲಪ್ಮೆಂಟ್ ಅಥವಾ ಇಲ್ಲಿ ಸ್ಥಳೀಯ ಪ್ರದೇಶದ ನಾಗರಿಕರಿಗೆ ಯಾವ ರೀತಿ ಅನುಕೂಲಗಳನ್ನು ಮಾಡಿಕೊಡ್ತೀವಿ? ಈಗ ಅಲ್ಲಿ ನೀವು ನೋಡಿದ್ರೆ ಈಗ ಅದಕ್ಕೆ ಅದೇ ಉದ್ದೇಶಕ್ಕೆ ನಾವು ಹೆಚ್ಚಿಗೆ ನಮ್ಮ ಸ್ಪೋರ್ಟ್ಸ್ ಮಿನಿಸ್ಟರ್ದಾಗ ಕೂಡ ಹೆಚ್ಚಿಗೆ ಈ ಭಾಗಕ್ಕೆ ನಾವು ಕಾನ್ಸನ್ಟ್ರೇಟ್ ಮಾಡಿದ್ವಿ. ಇದು ವಾಣಿ ವಿಲಾಸ ಜತ್ನ ಅಂತೇಳಿ ನಮ್ಮ ಸ್ಪೋರ್ಟ್ಸ್ ಮಿನಿಸ್ಟರ್ದಾಗ ಮಾಡಿದ್ದು. ಇಲ್ಲಿ ಟೂರಿಸಮ್ಗೆ ಎಲ್ಲಿ ಟೂರಿಸಮ್ಗೆ ವ್ಯವಸ್ಥೆ ಆಗ್ತದೆ, ಆಮೇಲೆ ಎಲ್ಲ ಅಕ್ಕಪಕ್ಕದಲ್ಲೆಲ್ಲ ಬರೀ ನಮ್ಮ ಬ್ಯಾಕ್ವರ್ಡ್ಸ್ ಇರೋದು, SC ST ಬ್ಯಾಕ್ವರ್ಡ್ಸ್ ಇರೋದ್ರಿಂದ ಹಿಂದುಳಿದ ಜನ ಆಗಿರೋದ್ರಿಂದ ಅಲ್ಲಿ ಸುತ್ತಮುತ್ತು ಒಳ್ಳೆ ಹೈನುಗಾರಿಕೆ ಅದೆಲ್ಲ ಬೆಳೀತಾ ಹೈನುಗಾರಿಕೆ ಇರ್ತದೆ, ರೈತರಿದ್ದಾರೆ. ಟೂರಿಸಮ್ ಎಷ್ಟು ಇಂಪ್ರೂವ್ ಆಗುತ್ತೆ ಆ ಉದ್ದೇಶದಿಂದ ನಾವು ಇಲ್ಲಿ ಮಾಡಿರೋದು. ಇದರಿಂದ ಕಮ್ಮಿಂಗ್ ಬರುವಂಥ ವರ್ಷಗಳಲ್ಲಿ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನಗಳಿಗೆ ನೇರವಾಗಿ ಉದ್ಯೋಗ ಸಿಗುತ್ತೆ, ಹೆಣ್ಮಕ್ಳಿಗೆ ಉದ್ಯೋಗ ಸಿಗುತ್ತೆ. ಟೂರಿಸಮ್ ಅಂತೂ ತುಂಬ ಇಂಪ್ರೂವ್ ಆಗ್ತದೆ. ನಾವು ಈ ಪ್ಲೇಸ್ ನೋಡಬೇಕಾದ್ರೆ ನೀವು ಬೇರೆ ಬೇರೆ 600-700 ಕಿಲೋಮೀಟ್ರ್ ದೂರದಲ್ಲಿ ಹೋಗಬೇಕಿತ್ತು. ಈಗ ಕೇವಲ ಬೆಂಗಳೂರಿಗೆ ಹತ್ರ, ನಮ್ಮ ತಾಲೂಕು ಕೂಡ ಇದು ಒಳ್ಳೆ ಪ್ಲೇಸು, ಇಡೀ ರಾಜ್ಯಕ್ಕೆ ಮಧ್ಯ ಕರ್ನಾಟಕದಲ್ಲಿ ಒಳ್ಳೆ ಪ್ಲೇಸ್ ಇದು, ಹಾಗಾಗಿ ಟೂರಿಸಮ್ ಅಟ್ರಾಕ್ಟ್ ಆಗುತ್ತೆ. ಖಂಡಿತ ಈ ರಸ್ತೆ ನಿರ್ಮಾಣ ಮಾಡುವಂಥ ಒಂದು ಸಂದರ್ಭದಲ್ಲಿ ಮುಖ್ಯ ರಸ್ತೆಗೆ ಜಾಯಿನ್ ಆಗುವಂಥ ಸಂದರ್ಭದಲ್ಲಿ ಕೆಲವರು ಜಮೀನುಗಳನ್ನು ಕಳ್ಕೊಳ್ತಾ ಇದ್ದಾರೆ ಅನ್ನೋ ಒಂದು ವದಂತಿ ಇದೆ, ಕೆಲವರು ಅದನ್ನು ಕೂಡ ಹಬ್ಬಿಸ್ತಾ ಇದ್ದಾರೆ. ಇದಕ್ಕೆ ನೀವು ಏನು ಹೇಳ್ತೀರಾ, ಸಾರ್ವಜನಿಕರು ಯಾವ ರೀತಿ ನ್ಯಾಯ ಕೊಡ್ತೀರಾ? ಜಮೀನುಗಳು ಹೋಗ್ತಾರದು ಕೇವಲ ಅಲ್ಲಿ ನೋಡಿದರೆ ಒಬ್ಬರದ್ದು 8 ಗುಂಟೆ ಮಾತ್ರ ಹೋಗೋದಷ್ಟೇ, ಒಬ್ಬರದ್ದು 8 ಗುಂಟೆ, ಇನ್ನೊಬ್ಬರದ್ದು 3 ಜನ ಅಷ್ಟೇ ಹೋಗ್ತಾ ಇರೋದು. ಜಮೀನು ಭಾಳ ಎಷ್ಟನ್ನು ಹಾಕಿದ್ರೆ ಯಾರಿಗೂ ಹೋಗ್ತಾ ಇಲ್ಲ. ಜಮೀನು ಇಲ್ಲಿ ಇರೋದು ಹಿನ್ನೀರಿದು, ಹಿನ್ನೀರಿನಲ್ಲಿ ಪಾಪ ಜಮೀನಲ್ಲಿ ಉಳುಮೆ ಮಾಡ್ಕೊತಾ ಇದ್ರು ಅವರು, ಅವ್ರಿಗೆ ನಷ್ಟ ಆಗ್ತಾ ಇದೆ. ನೀರಾಗಲೇ ಬಂದಿದೆಯಲ್ಲ, ಈ ನಾವಿರೋ ಜಾಗದಲ್ಲಿ ಇಲ್ಲಿ ರಾಗಿ ಬೆಳೀತಾ ಇದ್ರು, ಈರುಳ್ಳಿ ಬೆಳೀತಾ ಇದ್ರು, 80 ಅಡಿ ಇದೆ ಇವತ್ತು. ಅತಿಕ್ರಮವಾಗಿ ಅವರೇ ಆವರಿಸ್ಕೊಂಡಿದ್ರು, ಈಗ ಆವರಿಸ್ಕೊಂಡಿರೋದಂತಲ್ಲ ಅವ ಇದು ಪೂರ್ತಿ ಡ್ಯಾಮ್ ಇಷ್ಟು ಅಂತ ಲಿಮಿಟ್ ಮಾಡಿಬಿಟ್ಟಿದೆ ಜಮೀನು 26,000 ಎಕರೆ ಮುಳುಗಡೆ ಪ್ರದೇಶದಲ್ಲಿ. ಅದಕ್ಕೆ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಇಲ್ಲಿ ಕರೆಸ್ತಾ ಇರೋದು, ರೆವಿನ್ಯೂ ಮಿನಿಸ್ಟರ್ ಕರೆಸೋ ಉದ್ದೇಶನೇ ಅವ್ರಿಗೆ ಅನುಕೂಲ ಆಗಲಿ, ಇಲ್ಲಿ ಗೌರ್ಮೆಂಟ್ ಜಾಗ ಬರ್ತದೆ, ಅವರಿಗೆ ಪರ್ಯಾಯ ವ್ಯವಸ್ಥೆನ ಜಮೀನು ಮಂಜೂರು ಮಾಡಿಕೊಡ್ಲಿಕ್ಕೆ ನಾವು ಮನವಿ ಮಾಡ್ತೀವಿ ನಾಳೆ ಮುಖ್ಯಮಂತ್ರಿ ಬಂದು. ಥ್ಯಾಂಕ್ ಯು. ಇದು ಇಷ್ಟು ನಮ್ಮ ನೆಚ್ಚಿನ ಶಾಸಕರಾದಂಥ ಸನ್ಮಾನ್ಯ ಶ್ರೀಯುತ ಗೂಳಿಹಟ್ಟಿ ಡಿ ಶೇಖರ್ ಅವರ ಒಂದು ಅಭಿಪ್ರಾಯ. ಈ ಒಂದು ಡ್ಯಾಮ್ ನಿರ್ಮಾಣವಾಗಿದ ನಂತರದಲ್ಲಿ ಸಾರ್ವಜನಿಕರಿಗೆ ಸಾಕಷ್ಟು ಅನುಕೂಲತೆಗಳನ್ನು ತೆರೆದಿಡುವಂಥ ಒಂದು ಮಹತ್ವಾಕಾಂಕ್ಷಿ ಯೋಜನೆಗೆ ಕೈ ಹಾಕಿದ್ದಾರೆ. ಇವರ ಒಂದು ಕಾರ್ಯ ಯಶಸ್ವಿಯಾಗಲಿ ಅಂತ ನಾವು ಕೂಡ ಹಾರೈಸ್ತಾ ಕ್ಯಾಮ್ರಾಮನ್ ಲೋಕೇಶ್ ಅವರಿಗೆ ಜಿವಿ ಟಿವಿ ರಾಘು. ಕೇಳಿದ್ರಲ್ವಾ ವೀಕ್ಷಕರೇ,
ಈ ಸೇತುವೆಯ ಇತಿಹಾಸದಿಂದ ಹಿಡಿದು ಇಲ್ಲಿ ಕಲ್ಪಿಸಲಾಗುವ ಉದ್ಯೋಗ ಮತ್ತು ಪ್ರವಾಸಿ ತಾಣ ಹಾಗೆ ರೈತಾಪಿ ವರ್ಗಕ್ಕೆ ಆಗೋ ಅನುಕೂಲ ಹೀಗೆ ಎಲ್ಲದರ ಮಾಹಿತಿ ನೀಡಿರೋ ಶಾಸಕರು ಒಂದು ವರ್ಷದ ಒಳಗೆ ಈ ಸೇತುವೆಯ ಕಾಮಗಾರಿಯನ್ನ ಸಂಪೂರ್ಣವಾಗಿ ಮುಗಿಸಿಕೊಡುವ ಭರವಸೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ ಹೀಗೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜಿವಿ ಟಿವಿ ಇದು ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಕಾವೇರಿ ಜಿವಿ ಟಿವಿ ಜಿವಿ ಟಿವಿ ನಿಮ್ಮ ಧ್ವನಿ ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ ಇದು ಕೋಟೆನಾಡಿನ ಕನ್ನಡಿ